ಇಲ್ಲಿ ಪೇರೆಂಟಿಂಗ್ ಅನ್ನೋದು ಬರೀ ಪೇರೆಂಟ್ ಅಂತಲ್ಲ, ಆ ಸೊಸೈಟಿನೇ, ಸುತ್ತಮುತ್ತ ಇರೋ ಸೊಸೈಟಿ ಇರುತ್ತಲ್ಲ ಅದು ಹಾಗೆ ಆಡಬೇಕು. ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೊಳಕ್ಕೆ ಹೊರಟಿದ್ದೀವಿ, ಇನ್ನೊಬ್ಬರನ್ನು ಕಂಟ್ರೋಲ್ ಮಾಡಕ್ಕೆ ಹೊರಟಿದ್ದೀವಿ, ಸೊಸೈಟಿನ ಕಂಟ್ರೋಲ್ ಮಾಡಕ್ಕೆ ಹೊರಟಿದ್ದೀವಿ. ಇವರು 15-20 ವರ್ಷ ಬೆಳೆಸಿರೋರು ಇಷ್ಟ ಆಗ್ತಾರಾ ಅಥವಾ ಒಂದಿನ ಚಾಕ್ಲೇಟ್ ಕೊಟ್ಟವ್ರು ಇಷ್ಟ ಆಗ್ತಾರಾ? ಮಕ್ಕಳಿಗೆ ಒಂದಿನ ಚಾಕ್ಲೇಟ್ ಕೊಟ್ಟವರೇ ಇಷ್ಟ ಆಗ. ಅಮೆರಿಕಾದಲ್ಲಿ ಏನು ಮಾಡ್ತಾ ಇದೆ ನಮ್ಮ ಮಕ್ಕಳಿಗೆ ಗೊತ್ತಿದೆ, ಆದರೆ ಅಪ್ಪ ಅಮ್ಮಂಗೆ ಏನಾಗ್ತಾ ಇದೆ ಗೊತ್ತಿಲ್ಲ. ಬೈದು ಗಲಾಟೆ ಮಾಡಿ ಹೊಡೆದು ಏನೇನೋ ಅದಕ್ಕೆ ಹಿಂಸೆ ಕೊಟ್ಬಿಟ್ರೆ ಅದು ಇವತ್ತು ತಡೆಯುತ್ತೆ, ನಾಳೆ ದೊಡ್ಡದಾಗಿ ಮನೇಲಿ ಕೂತ್ಕೊಂಡು ಸಿಗರೇಟ್ ಹೊಡಿಯೋಕ್ಕೆ ಶುರು ಮಾಡ್ತಾರೆ. ಮಕ್ಕಳಿಗೆ ಅಪ್ಪ ಅಮ್ಮ ಸ್ಟ್ರೀಟ್ ಸ್ಮಾರ್ಟ್ನೆಸ್ ಕಲಿಸ್ಬೇಕು. ಜಿಎಸ್ಎಸ್ ಮಾಧ್ಯಮದಲ್ಲಿ ಹಳೆ ಎಪಿಸೋಡ್ಸ್ ಕೆಲವುದರಲ್ಲಿ ಪೇರೆಂಟಿಂಗ್ ಬಗ್ಗೆ ಅಥವಾ ಇವಾಗಿನ ಜನರೇಷನ್ನ ಪೇರೆಂಟ್ಸ್ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಮಾತಾಡಿದ್ವಿ. ವೆನ್ ಇಟ್ ಕಮ್ಸ್ ಟು ಪೇರೆಂಟಿಂಗ್, ಪೇರೆಂಟ್ಸ್ಗೆ ಒಂದು ಟಿಪಿಕಲ್ ಮೈಂಡ್ ಸೆಟ್ ಇರುತ್ತೆ, ನಮ್ಮ ಮಗಳು ಎಲ್ಲೋ ನಮ್ಮ ಮಗು ಕೈ ತಪ್ಪು ಹೋಗುತ್ತೆ, ದಾರಿ ತಪ್ಪಿಬಿಡುತ್ತೆ, ಕಂಟ್ರೋಲ್ ಇಟ್ಕೊಳ್ಬೇಕು, ಒಂದು ಕಣ್ಣಿಟ್ಟಿರಬೇಕು ಅಂತ ಹೇಳಿ ಎಲ್ಲೋ ಕಂಟ್ರೋಲ್ ಮಾಡೋಕ್ಕೆ ಹೋದಾಗ ಮಕ್ಕಳಿಗೆ ಫ್ರಸ್ಟ್ರೇಷನ್ ಆಗುತ್ತೆ. ಎಸ್ಪೆಷಲಿ ಟೀನೇಜಿಗೆ ಬಂದಿರೋ ಮಕ್ಕಳು, ಹೈ ಸ್ಕೂಲ್ ಕಾಲೇಜ್ ಮಕ್ಕಳು, ದೇ ಡೋಂಟ್ ವಾಂಟ್ ಟು ಗೆಟ್ ಕಂಟ್ರೋಲ್ಡ್. ತುಂಬ ಮಾನಿಟರ್ ಮಾಡೋದು, ಎಲ್ಲಿ ಹೋದೆ, ಎಲ್ಲಿ ಬಂದೆ, ಯಾಕೆ ಇಷ್ಟೊತ್ತಲ್ಲಿ ಇದ್ದೀಯಾ, ಏನು ನೋಡ್ತಾ ಇದೆಯಾ, ಅದೆಲ್ಲ ಕೇಳಿದ್ರೆ ಇಷ್ಟ ಆಗೋದಿಲ್ಲ. ಆ ಸ್ಟೇಜ್ ಮಕ್ಕಳನ್ನ ಪೇರೆಂಟ್ಸ್ ಹೇಗೆ ನೋಡ್ಕೋಬೇಕು ಕನ್ಸಿಡರಿಂಗ್ ದಿಸ್ ಜನರೇಷನ್? ಆ ಸ್ಟೇಜಿಗೆ ಬರೋಕ್ಕೆ ಮುಂಚೆನೆ ಈಗ ಒಂದು ಚಿಕ್ಕ ಮಗು, 1 ವರ್ಷದ ಮಗು, ಈಗ ನಮ್ಮ ಮನೆಯಲ್ಲಿ ಸೆಕ್ಯೂರಿಟಿ ಒಬ್ರು ಇದ್ದಾರೆ, ಆ ಮಗು ಇದೆ, ಅದಕ್ಕೆ ಬಲವಂತವಾಗಿ ಏನಾದರೂ ಮಾಡ್ಸಕ್ಕೆ ಹೊರಟಾಗ ಅದು ಅಳುತ್ತೆ, ಡಿಸ್ಟರ್ಬ್ ಆಗತ್ತೆ, ಅದು ನಮ್ಮನ್ನು ಡಿಸ್ಟರ್ಬ್ ಮಾಡುತ್ತೆ. ಸೇಮ್ ಕೇಸ್ ಹ್ಯಾಪನ್ಸ್ ಥ್ರೂ ಔಟ್ ಲೈಫ್. ಓಕೆ, ಇಲ್ಲಿ ಪೇರೆಂಟಿಂಗ್ ಅನ್ನೋದು ಬರೀ ಪೇರೆಂಟ್ ಅಂತಲ್ಲ, ಆ ಸೊಸೈಟಿನೇ, ಸುತ್ತಮುತ್ತ ಇರೋ ಸೊಸೈಟಿ ಇರುತ್ತಲ್ಲ ಅದು ಹಾಗೆ ಆಡಬೇಕು. ಓಕೆ, ನಾನು ಯೋಗದಲ್ಲಿ ಹೇಳ್ತಾ ಇರ್ತೀನಿ, ಪ್ರಾಣಾಯಾಮ ಅಂತಂದರೆ ಕಂಟ್ರೋಲ್ ಆಫ್ ಬ್ರೆತ್ ಅಂತ ಇಲ್ಲಿವರೆಗೂ ಡೆಫಿನೇಷನ್ ಕೊಟ್ಟಿದ್ದಾರೆ. ನಾನು ಅದಕ್ಕೆ ಒಂದು ಹೊಸ ಡೆಫಿನೇಷನ್ ಶುರು ಮಾಡಿಕೊಂಡೆ, ಮ್ಯಾನೇಜ್ಮೆಂಟ್ ಆಫ್ ಬ್ರೀತಿಂಗ್ ಅಂತ. ಓಕೆ, ಸೊ ಇಲ್ಲಿ ಕಂಟ್ರೋಲ ಮ್ಯಾನೇಜ ಅಂತ ಅಷ್ಟೆ. ನಾವು ಎಲ್ಲರೂ ಕಂಟ್ರೋಲ್ ಮಾಡಲಿಕ್ಕೆ ಹೊರಟಿದ್ದೀವಿ, ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೊಳಕ್ಕೆ ಹೊರಟಿದ್ದೀವಿ, ಇನ್ನೊಬ್ಬರನ್ನು ಕಂಟ್ರೋಲ್ ಮಾಡಕ್ಕೆ ಹೊರಟಿದ್ದೀವಿ, ಸೊಸೈಟಿನ ಕಂಟ್ರೋಲ್ ಮಾಡಕ್ಕೆ ಹೊರಟಿದ್ದೀವಿ, ಯೂಸಿಂಗ್ ಅವರ್ ಸುಪೀರಿಯಾರಿಟಿ, ಯೂಸಿಂಗ್ ಅವರ್ ರಿಸೋರ್ಸಸ್, ಯೂಸಿಂಗ್ ಅವರ್ ನಾಲೆಡ್ಜ್, ಯೂಸಿಂಗ್ ಅವರ್ ಪೊಸಿಷನ್ಸ್. ಪೇರೆಂಟಿಂಗ್ ಈಸ್ ಆಲ್ಸೋ ಎ ಪೊಸಿಷನ್, ರೈಟ್? ನನ್ನ ಅಧೀನದಲ್ಲಿ ಇದೆಯಾ ನೀನು? ನೀ ಹೇಳದ್ ನಾನು ಹೇಳ್ದಂಗೆ ನೀನು ಕೇಳಬೇಕು, ಯಾಕೆಂದ್ರೆ ನೀನು ಫೀಸ್ ಕಟ್ತಾ ಇದ್ದೀನಿ, ನಿನ್ನ ಮನೆಗೆ ಜಾಗ ಕೊಟ್ಟಿದ್ದೀನಿ, ನಿನಗೆ ಬಟ್ಟೆ ಕೊಡಿಸ್ತಾ ಇದ್ದೀನಿ, ನಿನ್ನ ಸುಖಗಳನ್ನ ನೋಡ್ತಾ ಇದ್ದೀನಿ ನಾನು, ಹಾಗಾಗಿ ನೀನು ನಾನು ಹೇಳ್ದಂಗೆ ಕೇಳಬೇಕು. ಅದು ಹಳೆ ಕಾಲದಲ್ಲಿ ನಡೀತಾ ಇತ್ತು, ಯಾಕೆ ಅಂದರೆ ಒಂದು ಮನೆಯಲ್ಲಿ ಮಾಸ್ ಜನ ಇರ್ತಾ ಇದ್ರು, ಜಾಯಿಂಟ್ ಫ್ಯಾಮಿಲಿ ಅಥವಾ ಒಂದು ಇಡೀ ಫ್ಯಾಮಿಲಿನೇ ಒಂದು 10-15 ಜನ ಇರೋರು, ಅಂದರೆ ಒಂದು ಫ್ಯಾಮಿಲಿನೇ 10 ಜನ ಇರೋರು. ಸೊ ಹಾಗಾಗಿ ಅದರಲ್ಲಿ ಒಬ್ಬರಿಗೆ ಇಬ್ಬರಿಗೆ ಸ್ವಲ್ಪ ಬೈದರೂ ನಡೀತಾ ಇತ್ತು. ಆದರೆ ಇವತ್ತು ಸಿಸ್ಟಮ್ ಹಾಗಲ್ಲ, ಇವತ್ತು ಎಲ್ಲರೂ ನ್ಯೂಕ್ಲಿಯರ್ ಫ್ಯಾಮಿಲಿ, ಅವತ್ತಿಗೆ ಗಲಾಟೆ ಮಾಡಿ ಕಂಟ್ರೋಲ್ ಮಾಡಿ ಮಾಡಲೇಬೇಕಾಗ್ತಿತ್ತು ಜನ ಜಾಸ್ತಿ ಇದ್ದರಿಂದ, ಇವತ್ತು ಡೆಲಿಕೇಟಾಗಿ ಹ್ಯಾಂಡಲ್ ಮಾಡಬೇಕು. ಅಂದರೆ ಒಂದು ಸಂಬಂಧವನ್ನು, ವೆದರ್ ಇಟ್ ಈಸ್ ಪೇರೆಂಟ್ ಆರ್ ಎನಿ ರಿಲೇಷನ್ಶಿಪ್, ಆ ಸಂಬಂಧ ಗ್ಲಾಸ್ ಇದ್ದ ಹಾಗೆ, ಮಿರರ್ ಇದ್ದ ಹಾಗೆ ತುಂಬ ಡೆಲಿಕೇಟಾಗಿ ಹ್ಯಾಂಡಲ್ ಮಾಡಬೇಕು. ಅಥವಾ ಒಂದು ಹಕ್ಕಿಯನ್ನು ಕೈಗೆ ಹಿಡ್ಕೊಂಡ್ರೆ ಆ ಹಿಡ್ಕೊಳ್ಳೋ ಹೆಂಗಿರಬೇಕಂತಂದರೆ ಅಲ್ಲಿ ವಾರಂತ್ ಇರಬೇಕು, ಸ್ವಲ್ಪ ಅಮುಕಂದ್ರೆ ಹಕ್ಕಿ ಸತ್ತೋಗುತ್ತೆ, ಬಿಟ್ಟರೆ ಹೊರಟೋಗುತ್ತೆ, ರೈಟ್? ಸೊ ಸಂಬಂಧಗಳು ಹೀಗೇನೆ ಹುಡುಕೋತಾ ಹೋಗ್ಬೇಕು. ಅದರಲ್ಲಿ ಆ ಒಂದು ಫ್ಯಾಮಿಲಿನಲ್ಲಿ ಯಾರೋ ಒಬ್ಬರು ದೊಡ್ಡವರು ಇದ್ದಾರೆ, ಅಂದರೆ ದ ಫಸ್ಟ್ ಪರ್ಸನ್ ಆಫ್ ದ ಫ್ಯಾಮಿಲಿ, ರೈಟ್? ಅವರಿಗೆ ಆ ಫ್ಯಾಮಿಲಿಯಲ್ಲಿ ಎಲ್ಲರನ್ನು ಚೆನ್ನಾಗಿ ಇಟ್ಕೊಳ್ಳುವಂತ ಒಂದು ಗುಣ ಅವ್ರಿಗೆ ಬರಬೇಕು, ಇಂಟೆನ್ಷನ್ ಇರ್ಬೋದು, ಆ ಸ್ಕಿಲ್ಲು ಬರಬೇಕು. ಅದರಲ್ಲಿ ಇನ್ ಪರ್ಟಿಕ್ಯುಲರ್ ದೊಡ್ಡ ದೊಡ್ಡವ್ರ ಜೊತೆ ಗೊತ್ತಾಗುತ್ತೆ ಸಂಬಂಧ ಹೇಗೆ ಬೆಳೆಸ್ಬೇಕು, ಎಷ್ಟು ಮಾತಾಡಿದ್ರೆ ಎಷ್ಟು ರೆಸ್ಪಾನ್ಸ್ ಮಾಡ್ತಾರೆ ಗೊತ್ತಾಗುತ್ತೆ. ಚಿಕ್ಕ ಮಕ್ಕಳಲ್ಲಿ ಚಿಕ್ಕವರಿಂದನೇ ಅವ್ರನ್ನ ಫ್ರೆಂಡಾಗಿ ಬೆಳೆಸ್ಲಿಕ್ಕೆ ಶುರು ಮಾಡಬೇಕು, ಅವ್ರಿಗೆ ಕ್ರೈಸಿಸ್ ಕೊಡ್ಲಿಕ್ಕೆ ಶುರು ಮಾಡಬೇಕು. ನಮಗೇನಾಗಿದೆ, ಪ್ರೊಟೆಕ್ಟಿವ್, ಮಕ್ಕಳು ಚಿಕ್ಕವರಾಗಿದ್ದಾರೆ, ಚಿಕ್ಕವರಾದಾಗಿಂದ ಇರೋದೇ ಒಂದು ಮಗು ಅಲ್ವಾ, ಚೆನ್ನಾಗಿ ನೋಡ್ಕೊಂಬಿಡೋಣ. ನನಗಿಲ್ಲದೆ ಇದ್ದದ್ದು ಎಲ್ಲವೂ ಕೂಡ ನಮ್ಮಪ್ಪ ನಮ್ಮಮ್ಮ ನಂಗೆ ಕೊಡೋಕ್ಕಾಗದೇ ಇದ್ದದ್ದು ಎಲ್ಲವೂ ಕೂಡ ನಾವು ಅವ್ರಿಗೆ ಕೊಟ್ಬಿಡೋಣ, ಸಾಧ್ಯ ಆದಷ್ಟು ಮೆಟೀರಿಯಲ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡಲಿಕ್ಕೆ ಹೊರಟಿದ್ವಿ. ಅಂದರೆ ಅವ್ರಿಗೆ ಒಳ್ಳೆ ಬಟ್ಟೆ, ಅಪ್ಪಂಗಿದೆಯೋ ಇಲ್ವೋ ಅಮ್ಮಂಗಿದೆಯೋ ಇಲ್ವೋ, ಬ್ರ್ಯಾಂಡೆಡ್ ಶೂಸು, ಬ್ರ್ಯಾಂಡೆಡ್ ಬಟ್ಟೆ, ಬ್ರ್ಯಾಂಡೆಡ್ ಬ್ಯಾಗು, ಬ್ರ್ಯಾಂಡೆಡ್ ಎಲ್ಲವೂ. ಫ್ಲೈಟಲ್ಲಿ ಕರ್ಕೊಂಡೋಗುವ ಪ್ರಯತ್ನ, 3-5 ಸ್ಟಾರಲ್ಲಿ ಊಟ ಮಾಡಿಸುವ ಪ್ರಯತ್ನ, ದೊಡ್ಡ ಸ್ಕೂಲ್ಗಳು, ದೊಡ್ಡ ಸ್ಕೂಲುಗಳು, ನ್ಯಾಚುರಲಿ ಅವರಿಗೆ ಸುಪೀರಿಯಾರಿಟಿ ಬಂದ್ಬಿಡುತ್ತೆ ಮಕ್ಕಳಿಗೆ. ಅಪ್ಪನಿಗೆ ಆ ಸುಪೀರಿಯಾರಿಟಿ ಅಭ್ಯಾಸ ಇಲ್ಲ, ಅಮ್ಮನಿಗೆ ಅಭ್ಯಾಸ ಇಲ್ಲ,
ಆದರೆ ಮಕ್ಕಳಿಗೆ ಆ ಸುಪೀರಿಯಾರಿಟಿ ಬಂದ್ಬಿಡುತ್ತೆ. ಕ್ರಮೇಣ ಒಂದು ಹಿಡಿತ ದಾಟಿದ ತಕ್ಷಣವೇ ಮಕ್ಕಳು ಐಸೋಲೇಟ್ ಆಗ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಅದಾಗಬಾರ್ದು ಅಂತಂದರೆ ಚಿಕ್ಕವರಿಂದ ಮಗುವಿಗೆ ಒಂದು ಸ್ವಲ್ಪ ಖುಷಿ, ಒಂದು ಸ್ವಲ್ಪ ಬೇಜಾರು, ಒಂದು ಸ್ವಲ್ಪ ಖುಷಿ, ಒಂದು ಸ್ವಲ್ಪ ಬೇಜಾರು, ಹೀಗೆ ಅಭ್ಯಾಸ ಮಾಡಿಸ್ತಾ ಬರಬೇಕು. ಸೊ ಇದೊಂದು ಸ್ಟ್ರಾಟಜಿಕಲಿನೇ ಮಾಡಬೇಕು. ಹೌದು, ಮಕ್ಕಳನ್ನ ಬೆಳೆಸೋದೇ ಇದೊಂದು ಕಲೆ. ಅವ್ರಿಗೆ ಒಂದು ಸ್ವಲ್ಪ ನೋವು ತೋರಿಸ್ಬೇಕು, ಒಂದು ಸ್ವಲ್ಪ ನಲಿವು ತೋರಿಸ್ಬೇಕು, ಒಂದು ಸ್ವಲ್ಪ ಖುಷಿ ತೋರಿಸ್ಬೇಕು, ಒಂದು ಸ್ವಲ್ಪ ಕೋಪ ತೋರಿಸ್ಬೇಕು, ಅಫೆಕ್ಷನ್ ತೋರಿಸ್ಬೇಕು, ಬೇಜಾರು ತೋರಿಸ್ಬೇಕು, ಕಷ್ಟನೂ ತೋರಿಸ್ಬೇಕು ತೋರಿಸ್ಬೇಕು. ಆವಾಗ ಮಗು ಆ ಮನೆಯ ಜೊತೆ ಬದುಕೊಳ್ಳುತ್ತೆ, ಮನೆಯಿಂದ ಹೊರಗೋಗುತ್ತೆ. ಆದರೆ ಆ ಮಗುಗೆ ಅನ್ಲೆಸ್ ಇಟ್ ಈಸ್ ಟ್ರೈನ್ಡ್, ಗಂಡೋ ಹೆಣ್ಣೋ ಟ್ರೈನಿಂಗ್ ಇರಬೇಕಲ್ಲ, ಆ ಟ್ರೈನಿಂಗ್ ಇಲ್ಲದೆ ಮಗು ಒಂದ್ಸಲ ಹೊಟ್ಟೆ ಹೋಗುತ್ತೆ, ಸಿಸ್ಟಮಿಂದನೇ ಹೊರಟೋಗುತ್ತೆ. ನಮ್ಮಲ್ಲಿ ಆಗ್ತಾ ಇರುತ್ತಿದ್ದಲ್ಲ, ನಾನು ತುಂಬ ಅಬ್ಸರ್ವ್ ಮಾಡ್ತೀನಿ. ಮಗು ಏನೋ ಕೇಳುತ್ತೆ, ಚಾಕ್ಲೇಟ್ ಕೇಳುತ್ತೆ, ಅಪ್ಪ ಕೊಡಲ್ಲ ಅಂತಾನೆ, ಬೈದು ಕಳಿಸ್ತಾನೆ, ಮಗುವಿಗೆ ಪಕ್ಕದ ಮನೆಯವನು ಒಂದು ಚಾಕ್ಲೇಟ್ ಕೊಡ್ತಾನೆ. ಈಗ ಯಾರು ಇಷ್ಟ ಆಗ್ತಾರೆ? ಕೊಡೋರು ಇಷ್ಟ ಆಗ್ತಾರೆ. ಕೇಳಿ, ಇವರು 15-20 ವರ್ಷ ಬೆಳೆಸಿರೋರು ಇಷ್ಟ ಆಗ್ತಾರಾ ಅಥವಾ ಒಂದಿನ ಚಾಕ್ಲೇಟ್ ಕೊಟ್ಟವ್ರು ಇಷ್ಟ ಆಗ್ತಾರಾ? ಮಕ್ಕಳಿಗೆ ಒಂದಿನ ಚಾಕ್ಲೇಟ್ ಕೊಟ್ಟವರೇ ಇಷ್ಟ ಆಗೋದು. ನಮ್ಮಲ್ಲಿ ನಮ್ಮ ಕಲ್ಚರಲ್ಲಿ ಚಪ್ಪಲಿ ಹಾಕೊಂಡು ಮನೆ ಒಳಗೆ ಬರಬೇಡ, ಬಂದ ತಕ್ಷಣ ಬೇರೆ ಬಟ್ಟೆ ಹಾಕೋ, ಕೈ ಕಾಲುಗಳು ತೊಳ್ಕೊಂಡು ಬಾ, ತುಂಬ ಡಿಸಿಪ್ಲಿನ್ಡ್ ಆಗಿ ಮಾಡೋಕ್ಕೆ ಹೋಗ್ತೀವಿ. ಆ ಡಿಸಿಪ್ಲಿನ್ ಹಿಂದೆ ಲಾಜಿಕ್ ಕೊಟ್ಟಿರಲ್ಲ, ಆ ಡಿಸಿಪ್ಲಿನ್ ಹಿಂದೆ ನಾವು ಯಾವ ಲಾಜಿಕ್ಕೂ ಕೊಟ್ಟಿರಲ್ಲ. ನಾವೇನು ಮಾಡ್ತೀವಿ, ಅವ್ರನ್ನ ಎಷ್ಟು ಕಂಪ್ರೆಸ್ ಮಾಡೋಕ್ಕೆ ಹೊರಡ್ತೀವಿ ಅವ್ರು ಅಷ್ಟು ಡಿಸ್ಟರ್ಬ್ ಆಗ್ತಾ ಹೋಗ್ತಾರೆ, ನಮ್ಮಿಂದ ದೂರ ಆಗ್ತಾ ಹೋಗ್ತಾರೆ. ಸೊ ಡಿಸಿಪ್ಲಿನ್ಡ್ ಲೈಫಿನ ಜೊತೆಗೆ ಇನ್ಡಿಸಿಪ್ಲಿನ್ಡ್ ಲೈಫು ಕಲಿಸ್ಬೇಕು. ಅವ್ರನ್ನ ನಾವು ತುಂಬ ಡಿಸಿಪ್ಲಿನ್ಡ್ ಲೈಫಲ್ಲಿ ಹಾಕಿದ ತಕ್ಷಣವೇ ಅವರೊಂದು ಹಿಂದೆ ಹೇಳ್ತಾ ಇದ್ರಲ್ಲ, ಇವನೊಬ್ಬ ಗಾಂಧಿ, ಆ ಗಾಂಧಿವಾದದ ಥರ ಬಿಹೇವ್ ಮಾಡ್ತಾನೆ ಇವನು, ಇವನೊಬ್ಬ ಜೆಂಟಲ್ಮ್ಯಾನ್ ಇವನು, ಹಂಗೆ ಬಿಹೇವ್ ಮಾಡ್ತಾನೆ. ಮಕ್ಕಳಿಗೆ ಅಪ್ಪ ಅಮ್ಮ ಸ್ಟ್ರೀಟ್ ಸ್ಮಾರ್ಟ್ನೆಸ್ ಕಲಿಸ್ಬೇಕು. ಸ್ಟ್ರೀಟ್ ಸ್ಮಾರ್ಟ್ನೆಸ್ ಆ ಕಲಿಸಲ್ಲ ನಾವು. ಅವರು ಒಂದು ಕೆಟ್ಟ ಪದ ಒಂದು ಜೋರಾಗಿ ಮಾತಾಡಿದ ತಕ್ಷಣ ಖುಷ್ ಅಂದ್ಬಿಡ್ತೀವಿ, ಗಲಾಟೆ ಮಾಡಬೇಡ, ಜೋರಾಗಿ ಮಾತಾಡಬೇಡ, ಈ ಮಾಡಬೇಡ, ಈ ತಪ್ಪು ಮಾಡಬೇಡ, ಆ ತಪ್ಪು ಮಾಡಬೇಡ, ಅವ್ರಿಗೆ ಏನೂ ಮಾಡೋಕ್ಕೆ ಅವಕಾಶವೇ ಕೊಡಲ್ಲ ನಾವು. ಅವ್ರು ಹೈಸ್ಕೂಲ್ಗೆ ಹೋಗ್ತಾರೆ, ಎಲ್ಲ ತಪ್ಪುಗಳಿಗೆ ಅವಕಾಶ ಅಲ್ಲಿ ಸಿಗುತ್ತೆ, ದೊಡ್ಡದಾಗಿ ಮಾಡ್ಕೊಂಡು ಹೋಗ್ತಾರೆ. ಯಾಕೆಂದರೆ ಹಿಡಿದಿಟ್ಟಿರುವ ವೆಂಜೆನ್ಸ್ ಇದೆ ಮನೆ ಮೇಲೆ, ಆ ಕಲ್ಚರಿನ ಮೇಲೆ, ಆ ಅಟ್ಮಾಸ್ಫಿಯರ್ನ ಮೇಲೆ. ಕಾಲೇಜ್ಗೆ ಹೋದ ತಕ್ಷಣ ಫುಲ್ಲಿ ಚೇಂಜ್ ಆಗ್ಬಿಡ್ತಾರೆ. ಸೊ ಅದಾಗಬಾರ್ದು ಅಂತಂದರೆ ಮಕ್ಕಳು ಚಿಕ್ಕಂದಿಂದನೇ ಅಪ್ಪ ಅಮ್ಮಂಗೆ ಒಂದು ಸ್ಟ್ರಾಟಜಿ ಇರಬೇಕು. ಸ್ಟ್ರಾಟಜಿನಲ್ಲಿ ಇಬ್ಬರದು ಎರಡು ಪಾತ್ರ ಅವ್ರು ಮಾತಾಡ್ಕೋಬೇಕು, ಅಪ್ಪನೂ ಅಪ್ಪ ಅಮ್ಮ ಇಬ್ಬರು ಮಾತಾಡ್ಕೋಬೇಕು. ನನ್ನ ಪೋರ್ಷನ್ ಆಫ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ದ ಚೈಲ್ಡ್ ಇದು, ನಿಮ್ಮ ಪೋರ್ಷನ್ ಆಫ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ದ ಚೈಲ್ಡ್ ಇದು. ಒಬ್ಬರು ಇಂಟೆಲಿಜೆನ್ಸ್ ಕೊಟ್ಟರೆ ಇನ್ನೊಬ್ಬರು ಅಫೆಕ್ಷನ್ ಕೊಡ್ತಾರೆ, ಒಬ್ಬರು ಸಣ್ಣ ಜವಾಬ್ದಾರಿ ಕೊಟ್ಟರೆ ಇನ್ನೊಬ್ಬರು ಇನ್ನೊಂದು ಜವಾಬ್ದಾರಿ ಕೊಡ್ತಾರೆ. ನಾನು ಎಷ್ಟೋ ಮಕ್ಕಳನ್ನ ನೋಡಿದ್ದೀನಿ, ಅಪ್ಪ ಅಮ್ಮಂಗೆ ಇಬ್ಬರಿಗೂ ಹುಷಾರಿರಲ್ಲ ಮನೆಯಲ್ಲಿ, ಅವ್ರಿಗೆ ಅರ್ಥವೇ ಆಗಿರಲ್ಲ, ನೀನು ತಂದುಕೊಡ್ಬೇಕು. ನಮ್ಮಲ್ಲಿ ಹಿಂದೆ ನನ್ನ ಅಪ್ಪ ಹೇಳೋರು, ಯಾರಾದರೂ ಕೆಮ್ಮಿದ ತಕ್ಷಣ ಒಂದು ಲೋಟ ನೀರು ತಗೊಂಬಾ ಅನ್ನೋರು, ತಲೆ ಮೇಲೆ ಎತ್ತು ಅಂತ ಹೇಳೋರು, ನೀರು ಕೊಡೋರು. ಆ ಕೆಮ್ಮು ಅದಕ್ಕೆ ಔಷಧಿ ಏನು ಅಂತ ನಮ್ಮ ಅಪ್ಪಂಗೆ ಗೊತ್ತಿತ್ತು, ಅದು ನಮ್ಮ ಮುಖಾಂತರ ಮಾಡಿಸಿರೋರು. ಇವತ್ತು ನಾವು ಅದನ್ನೇ ಮಾಡಿದ್ದೀವಿ. ಆದರೆ ನಮ್ಮ ಮಕ್ಕಳಿಗೆ ಇದೇ ಸಿಸ್ಟಮ್ ಪಾಸ್ ಆನ್ ಮಾಡಿದ್ದೀವಾ? ಇಲ್ಲ. ಬೇಸಿಕ್ ನಾಲೆಜ್ ಪಾಸ್ ಆನ್ ಮಾಡೇ ಇಲ್ಲ, ನಾವು ಎಜುಕೇಟಿವ್ ನಾಲೆಜ್ ಪಾಸ್ ಆನ್ ಮಾಡೋಕ್ಕೆ ಹೊರಟಿದ್ದೀವಿ, ದೊಡ್ಡ ದೊಡ್ಡ ಶಾಲೆಗಳ ನಾಲೆಜ್ ಪಾಸ್ ಆನ್ ಮಾಡಕ್ಕೆ ಹೊರಟಿದ್ದೀವಿ. ಅಮೆರಿಕಾದಲ್ಲಿ ಏನು ಮಾಡ್ತಾ ಇದೆ ನಮ್ಮ ಮಕ್ಕಳಿಗೆ ಗೊತ್ತಿದೆ, ಆದರೆ ಅಪ್ಪ ಅಮ್ಮಂಗೆ ಏನಾಗ್ತಾ ಇದೆ ಗೊತ್ತಿಲ್ಲ. ಕಾಲು ನೋವು ಬಂದಿದೆ, ಕಾಲು ನೀವಬೇಕು ಅಥವಾ ಕೂಡಿಸ್ಬೇಕು ಗೊತ್ತಾಗ್ತಾ ಇಲ್ಲ ಮಕ್ಕಳಿಗೆ. ಅಪ್ಪನಿಗೋ ಅಮ್ಮನಿಗೋ ಜ್ವರ ಇದೆ, ಮಕ್ಕಳು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದರೆ ಟ್ರೈನಿಂಗ್ ಕೊಟ್ಟಿಲ್ಲ. ಜ್ವರ ಬಂದ ತಕ್ಷಣವೇ ಯಾರಿಗೂ ಹೇಳಿದೆ, ಹೋಗಿ ಮೆಡಿಸನ್ ತೊಗೊಂಬಂದ್ಬಿಟ್ವಿ. ಜ್ವರ ಬಂದಾಗ ಹೇಗೆ ಬಿಹೇವ್ ಮಾಡಬೇಕು ಅಂತ ಗೊತ್ತಿಲ್ಲ. ಮಗುವಿಗೂ ಹಾಗೆ ಕಲಿಸಿದ್ವಿ. ಸೊ ಇಟ್ಸ್ ಎ ಸ್ಟ್ರಾಟಜಿ ಟು ಟ್ರೈನ್ ದಿ ಚಿಲ್ಡ್ರನ್. ಒಂದು 8-10 ವರ್ಷ ಟ್ರೈನಿಂಗ್ ಕೊಟ್ಬಿಟ್ರೆ ಮಗುವಿಗೆ ಅಭ್ಯಾಸ ಆಗ್ಬಿಡುತ್ತೆ. ಅಭ್ಯಾಸ ಆದ ತಕ್ಷಣ ಆ ಮಗು ಕಲ್ಚರ್ ಬಿಟ್ಟು ಎಲ್ಲಿಗೂ ಹೋಗಲ್ಲ. ಅವ್ರು ಎಷ್ಟು ದೂರ ಆದ್ರೂ ಎಂಥ ವರ್ಸ್ಟ್ ಕಲ್ಚರ್ಸ್ ಒಳಗಡೆ ಹೋದ್ರು ಕೂಡ ವಾಪಸ್ ಅವರಿಗೆ ಸೂಟ್ ಆಗಿರುವಂತಹ ಕಲ್ಚರ್ ಕಡೆ ವಾಪಸ್ ಬಂದೇ ಬಿಡ್ತಾರೆ. ಸೊ ಬಲವಂತ ಮಾಡಬಾರ್ದು, ಎಲ್ಲ ಮಕ್ಕಳಿಗೆ ಅದೊಂದು ಫ್ರೆಂಡ್ಶಿಪ್ ಅಂಡ್ ಲಾಜಿಕ್ ಕಲಿಸ್ಕೊಡ್ಲೇಬೇಕು. ಆ ಫ್ರೆಂಡ್ಶಿಪ್ಪಲ್ಲಿ ತುಂಬ ಕಲಿಯುವಂಥದ್ದು ಮಕ್ಕಳಿಗಿರುತ್ತೆ. ಅಪ್ಪ ಅಮ್ಮನ್ನೇ ಹೀರೋ ಹೀರೋಯಿನ್ ಅಂತ ನೋಡಿರುವಂಥ ಟೈಮಲ್ಲಿ ನಾವು ಅಪ್ಪ ಅಮ್ಮ ಹೀರೋ ಹೀರೋಯಿನ್ ಆಗೇ ನಡ್ಕೋಬೇಕು, ಕ್ರೈಸಿಸ್ ಮ್ಯಾನೇಜರ್ಸ್ ಆಗೇ ನಡ್ಕೋಬೇಕು. ನಮ್ಮಪ್ಪ ಇಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರಲ್ವ ಅಂತ ಮಕ್ಕಳಿಗೆ ಅನ್ನಿಸ್ಬೇಕು, ನಮ್ಮಮ್ಮ ಇಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರಲ್ಲ ಅಂತ ಅನ್ನಿಸ್ಬಿಟ್ರೆ ದೆನ್ ದ ಚೈಲ್ಡ್ ಈಸ್ ಗ್ರೋನ್ ಫಾರ್ ಎವರ್. ಪ್ರೆಷರ್ಸ್ ಇರಲ್ಲ, ತಪ್ಪಾಗೋಗುತ್ತೆ, ಮಗು ಏನೋ ತಪ್ಪು ಮಾಡಿಬಿಡುತ್ತೆ. ಉದಾಹರಣೆಗೆ ಒಂದು 8ನೇ ಕ್ಲಾಸಿನ ಮಗು ಒಂದು ಸಿಗರೇಟ್ ಸೇದ್ಬಿಡುತ್ತೆ, ಅದಕ್ಕೆ ಭಯ ಇದೆ,
ಆ ಭಯ ತಕ್ಷಣ ಏನಾಗುತ್ತೆ, ಮನೇಲೂ ಬಂದು ಬೈದ್ಬಿಟ್ರೆ, ಬೈದು ಗಲಾಟೆ ಮಾಡಿ ಹೊಡೆದು ಏನೇನೋ ಅದಕ್ಕೆ ಹಿಂಸೆ ಕೊಟ್ಬಿಟ್ರೆ ಅದು ಇವತ್ತು ತಡೆಯುತ್ತೆ, ನಾಳೆ ದೊಡ್ಡದಾಗಿ ಮನೇಲಿ ಕೂತ್ಕೊಂಡು ಸಿಗರೇಟ್ ಹೊಡಿಯೋಕೆ ಶುರು ಮಾಡ್ತಾರೆ. ಏನು ಮಾಡ್ಬೇಕು ಅವಾಗ ಪೇರೆಂಟ್ಸ್? ಅವಾಗ ಇದು ಸಾರಿ ಪುಟ, ಇದು ಮಾಡಬಾರ್ದು, ಅಥವಾ ಅದಕ್ಕೆ ಮೂಡ್ ಬರೆಸಿ ಇದರ ತಪ್ಪುಗಳನ್ನು ಹೇಳಿ, ಕೆಮ್ಮು ಬರುತ್ತೆ ನೋಡು, ಆಸ್ತ್ಮ ಬರುತ್ತೆ, ನಿಂಗೆ ಆಗಲ್ಲ, ಇದೆಲ್ಲ ಹೇಳಿ ಆ ಮಗುವಿಗೆ ಸಮಾಧಾನ ಮಾಡಬೇಕು. ಮಗುವನ್ನು ವಿಲನ್ ಆಗಿ ನೋಡಿದ ತಕ್ಷಣವೇ ಮಗು ವಿಲನ್ ಆಗೇ ಆಗುತ್ತೆ, ಮಗುವನ್ನು ಹೀರೋ ಆಗಿ ನೋಡಿದ್ರೆ ಮಗು ಹೀರೋ ಆಗುತ್ತೆ. ಸೊ ಎಲ್ಲ ಕ್ರೈಸಿಸ್ಗಳನ್ನು ಯಾರಿಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಬರುತ್ತೋ ಆ ಮಕ್ಕಳೆಲ್ಲ ಹೀರೋಗಳೇ ಆಗ್ತಾರೆ. ಫಿಲ್ಮ್ ಹೀರೋಸ್ ಬೇರೆ, ರಿಯಲ್ ಹೀರೋಸ್ ಬೇರೆ. ದೇ ಬಿಕಮ್ ದ ರಿಯಲ್ ಹೀರೋಸ್. ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಈ ಪೇರೆಂಟಿಂಗ್ ಅನ್ನೋದು. ದಟ್ಸ್ ಅನ್ ಆರ್ಟ್. ಸಬ್ಕಿ ಬಸ್ಕಿ ಬಾತ್ ನಹೀ ಹೈ ಅಂತಾರಲ್ಲ, ಮೇಬಿ ಆಫ್ ದಟ್. ಜನರ ಜೊತೆ ಬದುಕಕ್ಕೆ ಬಿಡಬೇಕು, ಕಷ್ಟ ಸುಖಗಳ ಜೊತೆ ಬದುಕಕ್ಕೆ ಬಿಡಬೇಕು, ಕೆಳವರ್ಗದ ಜನರ ಜೊತೆ ಬದುಕಕ್ಕೆ ಬಿಡಬೇಕು, ಮೇಲ್ವರ್ಗದ ಜನರ ಜೊತೆ ಬದುಕಕ್ಕೆ ಬಿಡಬೇಕು. ಅಂದರೆ ಫುಲ್ ಡೈವರ್ಸಿಟೀಸಲ್ಲಿ ಬದುಕಿ ಇರಬೇಕು. ಮಕ್ಕಳಿಗೆ ಚಿಕ್ಕನಿಂದಾನೆ ಇದು ನನ್ನ ಜಾತಿ, ಇದು ನನ್ನ ಧರ್ಮ, ಈ ಚೌಕಟ್ಟು ಒಳಗಡೆನೆ ಬದುಕು ಅಂತ ಯಾರ್ಯಾರು ಹೇಳ್ಕೊಟ್ಟಿದ್ದಾರೆ ಅದೆಲ್ಲವೂ ಹಾಳಾಗಿದೆ. ಮಕ್ಕಳು ಮೇ ಬಿ ಸ್ಟ್ರಾಂಗ್ ಆಗ್ತಾರೆ, ಆದರೆ ಅವ್ರವ್ರ ಧರ್ಮ ಬಿಟ್ಟು ಬಾಕಿಯವ್ರನ್ನೆಲ್ಲರೂ, ಅವ್ರ ಜಾತಿ ಬಿಟ್ಟು ಬಾಕಿಯವರೆಲ್ಲರನ್ನೂ ಅವ್ರನ್ನ ತಪ್ಪಾಗಿ ನೋಡೋಕೆ ಶುರು ಮಾಡಿದ್ದಾರೆ. ಬದುಕುವಾಗಲೇ ನಾಲ್ಕು ಜನ ಜೊತೆಲಿ ಬದುಕು ಅಂತ ಹೇಳಬೇಕು. ಹಾಗೆ ಯಾರ್ಯಾರು ಟ್ರೈನಿಂಗ್ ಕೊಡ್ತಾರೆ ಆ ಮಕ್ಕಳೆಲ್ಲವೂ ಚೆನ್ನಾಗಿರುತ್ತೆ, ಅವರು ಅವರ ಸುತ್ತ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್. ಲವ್ಲಿ, ಥ್ಯಾಂಕ್ ಯು ಸೋ ಮಚ್. ತುಂಬ ಒಳ್ಳೆ ವಿಚಾರದ ಬಗ್ಗೆ, ತುಂಬ ಬೇಸಿಕ್ಸ್ ಅಂತ ಅನ್ಸಿದ್ರು ಕೂಡ ತುಂಬ ಒಂದು ಡೈನಮಿಕ್ಸ್ ಇರಬೇಕಾದಂತಹ ಒಂದು ವಿಚಾರ ಇದು. ವಂಡರ್ಫುಲ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.